सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्म्यहम् महागणपतियन्नु महासरस्वतियन्नु हागु सद्गुरुगळन्नु मनस्सिनल्लि प्रार्थने माडिकोंडु नावु धर्मद आचरणेय महत्वद कुरितु मातनाडुवुदाद्रे न जातु कामान्न भयान्न लोभात् अंदरे नावु एंतह विपत्तुगळंतह संदर्भ बंदरू कूड नावु ಧರ್ಮವನ್ನು ಬಿಡಬಾರದು. ಧರ್ಮ ಆಚರಣೆಯನ್ನು ನಾವು ಪರಿಪಾಲಿಸಬೇಕು ಎಂಬುದು ನಮಗೆ ಋಷಿಮುನಿಗಳು ಹೇಳಿಕೊಟ್ಟಂತಹ ಒಂದು ಪರಮ ಸತ್ಯವಾಗಿರುತ್ತದೆ. ಅದನ್ನೇ ಹೇಳ್ತಾರೆ, ನಜಾತು ಕಾಮಾನ್ ಭಯಾನ್ನ ಲೋಭಾನ್ ಧರ್ಮ ಜಹ್ಯ ಜೀವಿತಸ್ಯಾಪಿ ಹೇತು ನಿತ್ಯೋ ಧರ್ಮ ಸುಖ ದುಃಖೇಹ ನಿತ್ಯೇ ಜೀವೋ ನಿತ್ಯ ಹೇತುರಸ್ಯತ ನಿತ್ಯಂ. ಅಂದರೆ ಮನುಷ್ಯನು ಯಾವುದೇ ಸಂದರ್ಭದಲ್ಲೂ ಕೂಡ ಕಾಮಕ್ಕಾಗಲಿ ಲೋಭಕ್ಕಾಗಲಿ ಭಯಕ್ಕಾಗಲಿ ಅಥವಾ ಜೀವವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಲಿ ಆತ ಧರ್ಮದ ಹಾದಿಯನ್ನು ಬಿಡಬಾರದು ಎಂಬುದನ್ನು ಅಲ್ಲಿ ಶಾಸ್ತ್ರ ಹೇಳ್ತದೆ. ಯಾಕೆ ಹೇಳುತ್ತದೆ ಅಂದರೆ, ನಮಗೆ ನಮ್ಮ ಜೀವನವನ್ನು ಮುನ್ನಡೆಸಲು ನಮಗೆ ಪುರಾಣ ಪುರುಷರ ಅಥವಾ ನಮ್ಮ ಹಿಂದಿನ ನಮ್ಮ ಸತ್ಪುರುಷರು ನಡೆಸಿಕೊಟ್ಟಂತಹ ಆ ಮಾರ್ಗ ಅಂತ ಹೇಳುವಂಥದ್ದು ನಮಗೆ ಅದೊಂದು ದಾರಿದೀಪವಾಗಿ ಪರಿಣಮಿಸ್ತದೆ. ನಾವು ಕಷ್ಟ ಬಂದಾಗ, ಯಾವುದಾದರೂ ಒಂದು ಸಂಕಷ್ಟಕ್ಕೆ ಒಳಪಟ್ಟಾಗ, ಆಗ ನಾವು ಇಂತಹ ಸಂದರ್ಭಗಳು ಹಿಂದೆ ಯಾರಿಗಾದರೂ ಬಂದಿದ್ದರೆ ಅವರು ಅದನ್ನು ಹೇಗೆ ಪಾರಾಗಿದ್ದರು, ಅದರಿಂದ ಹೇಗೆ ಅವರು ನೀತಿಯನ್ನು ಕಳೆಕೊಂಡಿದ್ರು ಎಂಬುದನ್ನು ನೋಡುವಂತಹ ಸಂದರ್ಭ ಬಂದರೆ ನಮಗೆ ಅತ್ಯಂತ ಒಂದು ವಿಚಾರ ರಾಮಾಯಣದಲ್ಲಿ ಸಿಗ್ತದೆ. ಮರ್ಯಾದ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಮಡದಿಯಾದಂತಹ ಜಾನಕಿಯು, ಆ ಸೀತಾದೇವಿಯು ತನಗೆ ಎಂತಹ ಕಷ್ಟ ಬಂದರೂ ಕೂಡ ಆಕೆ ಧರ್ಮವನ್ನು ತೊರೆಯಲಿಲ್ಲ. ಸಂದರ್ಭ, ರಾವಣನು ಆಕೆಯನ್ನು ಅಪಹರಿಸಿ ಲಂಕೆಯಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ, ಇಡೀ ಲಂಕಾ ಪಟ್ಟಣವನ್ನೇ ನಿನಗೆ ಅರ್ಪಿಸುತ್ತೇನೆ, ಬಹಳ ಎತ್ತರವಾದಂಥ ಚಿನ್ನಾಭರಣ ಮುತ್ತು ರತ್ನ ವೈಢೂರ್ಯಗಳನ್ನೇ ನಿನಗೆ ಅರ್ಪಿಸುತ್ತೇನೆ, ಎಲ್ಲವೂ ನಿನ್ನದು, ನೀನು ಮಾತ್ರ ನನ್ನ ವಶ ಆಗಬೇಕು ಅಂತ ಹೇಳಿ ಅಲ್ಲಿ ಪ್ರಲೋಭನೆಯನ್ನು ಒಡ್ಡಿದಂಥ ಸಂದರ್ಭದಲ್ಲಿ ಆಕೆ ಕೈಯಲ್ಲಿ ತೃಣವೊಂದನ್ನು ಹಿಡಿದುಕೊಂಡು ಅದು ಎಲ್ಲವೂ ಕೂಡ ಈ ಒಂದು ತೃಣಕ್ಕೆ ಸಮಾನ ಎಂಬುದನ್ನು ತಲೆ ತಗ್ಗಿಸಿ ಅಲ್ಲಿ ರಾವಣನಿಗೆ ಅಲ್ಲಿ ಕೊಟ್ಟಂಥ ಉತ್ತರವು ನಮಗೆ ಅದು ಮಾರ್ಗದರ್ಶನ. ಹಾಗೆ ಯಾವಾಗ ಪ್ರಲೋಭನೆಗೆ ಒಡ್ಡದಿದ್ದಾಗ, ಒಪ್ಪದಿದ್ದಾಗ ಆತ ಶಿರಚ್ಛೇದನ ಮಾಡುವುದಾಗಿ ಬೆದರಿಕೆ ಒಟ್ಟಿದರೂ ಸಹ, ಪ್ರಾಣ ಹೋಗುವ ಸಂದರ್ಭ ಬಂದರೂ ಕೂಡ ಆಕೆ ಧರ್ಮವನ್ನು ಬಿಡಲಿಲ್ಲ. ಅಂದರೆ ಯಾಕೆ ನಾವು ಇದನ್ನು ಹೇಳುತ್ತೇವೆಂದರೆ, ಎಂತಹ ಸಂದರ್ಭದಲ್ಲಿ ಮಾನವರಾದಂತಹ ನಾವು ಧರ್ಮವನ್ನು ನಾವು ಬಿಡಬಾರದು, ಧರ್ಮವನ್ನು ತೊರೆಯಬಾರದು ಅಂತ. ಹಾಗೆ ಪ್ರಹ್ಲಾದನ ಕಥೆಯನ್ನು ನಾವು ತೆಗೆದುಕೊಳ್ಳುವುದಿದ್ದರೆ, ಆತನ ತಂದೆಯಾದಂತಹ ಹಿರಣ್ಯಕಶಿಪು ಮಹಾ ಕ್ರೂರಿಯಾಗಿದ್ದ ಮಗನ ವಿಚಾರದಲ್ಲಿ. ಯಾಕಂದರೆ ಆತ ಹರಭಕ್ತನಾಗಿದ್ದ. ಹಾಗಿರುವಂತಹ ಸಂದರ್ಭದಲ್ಲಿ ವಿಷ್ಣು ಭಕ್ತನಾದಂತಹ ತನ್ನ ಮಗನನ್ನು ಅಲ್ಲಿ ಕೊಲ್ಲಬೇಕು ಅಂತ ನಿರ್ಧಾರ ಮಾಡ್ತಾನೆ. ಯಾಕೆ ಹಾಗೆ ಮಾಡ್ತಾನೆ ಅಂದರೆ, ಅಲ್ಲಿ ನಾವು ಕಂಡುಕೊಳ್ಳಬೇಕಾದ್ದು, ಯಾವುದೇ ಸಂದರ್ಭದಲ್ಲಿ ಎಷ್ಟೇ ತಿಳಿ ಹೇಳಿದರೂ ಕೂಡ ಮಗನು ತನ್ನ ದಾರಿಯಲ್ಲಿ ನಡೆಯುತ್ತಿಲ್ಲ ಎಂಬಂಥ ಕಾರಣಕ್ಕಾಗಿ ನಾನಾ ವಿಧದಿಂದ ಕೊಲ್ಲಲಿಕ್ಕೆ ಪ್ರಯತ್ನಪಟ್ಟದ್ದು. ಕೊನೆಗೆ ಅವೆಲ್ಲವೆಂದಲೂ ಪಾರಾದ ನಂತರ ತನ್ನ ಸಹೋದರಿಯಾದಂತಹ ಹೋಳಿಕಾ ಎಂಬವಳಿಂದ ಆತನನ್ನು ಕೊಲ್ಲಬೇಕು ಅಂತ ಹೇಳಿ ಆತ ನಿರ್ಧಾರ ಮಾಡ್ತಾನೆ. ಅಂದರೆ ಈ ಹೋಳಿ ಆಚರಣೆ ಅಂತ ಹೇಳ್ತೀವಿ, ಈ ಹೋಳಿ ಆಚರಣೆ ಅಂತ ಹೇಳುವಂಥದ್ದು ಬಂದದ್ದು ಕೂಡ ಆ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಸಹೋದರಿ ಹೋಳಿಕಾ ಎಂಬವಳ ಕಾರಣದಿಂದ. ಈ ಪ್ರಹ್ಲಾದನನ್ನು ಕೊಲ್ಲಬೇಕು ಅಂತೇಳಿ ಆ ಹೋಳಿಕಾಲಿಗೆ ಒಂದು ವಿಶೇಷವಾದಂಥ ಅಗ್ನಿಯಲ್ಲಿ ಸಿದ್ಧಿ ಇದ್ದಿತ್ತು. ಯಾವುದೇ ಪ್ರಖರವಾದಂಥ ಅಗ್ನಿಗೆ ಆಕೆ ಧುಮುಕಿದರೂ ಕೂಡ ಅಥವಾ ಅಗ್ನಿಗೆ ತುತ್ತಾದರೂ ಕೂಡ ಆಕೆ ಅಲ್ಲಿ ಮರಣವನ್ನು ಅಪ್ಪುತ್ತಿರಲಿಲ್ಲ. ಅಂತಹ ಸಿದ್ಧಿಯನ್ನು ಆಕೆ ಪಡ್ಕೊಂಡಿದ್ಲು. ಇದನ್ನು ಅರಿತಂತಹ ಹಿರಣ್ಯಕಶಿಪು ತನ್ನ ಮಗನನ್ನು ಕೊಲ್ಲುವುದಕ್ಕಾಗಿ ಆಕೆಯನ್ನು ನಿಯಮಿಸುವಂಥದ್ದು. ಆತನನ್ನು ಅಪ್ಪಿ ಹಿಡಿದು ನೀನು ಅಗ್ನಿಗೆ ಹಾರಬೇಕು, ಚಿತೆಗೆ ಹಾರಬೇಕು, ತನ್ಮೂಲಕ ತನ್ನ ಮಗನ ಸಾವಾಗಬೇಕು ಎಂಬುದನ್ನು ನಿರ್ದೇಶಿಸಲಾಗಿ ಆಗ ಹೋಲಿಕೆಯು ಪ್ರಹ್ಲಾದನನ್ನು ತನ್ನ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಅಗ್ನಿಗೆ ಅಲ್ಲಿ ವಶ ಆಗುವಂಥದ್ದು. ಆದರೆ ಆ ಭಗವಂತನ ಲೀಲೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಆಗ ಆ ಅಕ್ಕೆಯಲ್ಲಿದ್ದಂಥ ಸಿದ್ಧಿ ಅಂತ ಹೇಳುವಂಥದ್ದು ಆಕೆ ಮರೆತು ಹೋಗಿಯೋ ಏನಾಗಿಯೋ, ಆಕೆ ಮಾತ್ರ ಅಗ್ನಿಗೆ ಆಹುತಿಯಾಗುತ್ತಾಳೆ. ಆದರೆ ಪ್ರಹ್ಲಾದ ಮಾತ್ರ
ಆ ಸುಟ್ಟಂತಹ ಬೂದಿ ರಾಶಿಯಿಂದ ಆತ ಮೇಲೆದ್ದು ಬಂದು ಆ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡುವಂಥದ್ದು. ಇದೆಲ್ಲವೂ ಕೂಡ ನಾವು ನಮ್ಮ ಪುರಾಣ ಕಥೆಗಳಿಂದ ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಮತ್ತು ಇದು ಹೇಗೆ ಸಾಧ್ಯ ಅಂದರೆ, ಅಲ್ಲಿ ಆ ಪ್ರಹ್ಲಾದನು ಧರ್ಮಾಚರಣೆಯನ್ನು ಮಾಡುವಂಥದ್ದು, ತಾನು ನಂಬಿದಂತಹ ಧರ್ಮಕ್ಕೆ ಆತ ಬದ್ಧನಾದದ್ದು, ಪ್ರಾಣ ಹೋಗುತ್ತದಂತ ಗೊತ್ತಿದ್ದರೂ ಕೂಡ ಧರ್ಮವನ್ನು ಅಲ್ಲಿ ತೊರೆಯಲಿಲ್ಲ. ಹಾಗಾದರೆ ಈ ಎಲ್ಲ ಕಥೆಗಳಿಂದ ನಾವು ತಿಳ್ಕೊಳ್ಬೇಕಾದೇನೆಂದರೆ, ಮನುಷ್ಯನು ಯಾವುದೇ ಸಂದರ್ಭದಲ್ಲೂ ಕಾಮಕ್ಕಾಗಲಿ, ಲೋಭಕ್ಕಾಗಲಿ, ಭಯಕ್ಕಾಗಲಿ, ಜೀವದ ರಕ್ಷಣೆಗಾಗಲಿ ಧರ್ಮವನ್ನು ತೊರೆಯಬಾರದು. ಹಾಗಾದರೆ ಯಾಕೆ ಧರ್ಮವನ್ನು ತ್ಯಜಿಸಬಾರದು ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಅದಕ್ಕೆ ನಾವು ಏನು ಉತ್ತರವನ್ನು ಕೊಡುವಂದರೆ, ಧರ್ಮವು ನಿತ್ಯವಾದುದು. ಹಾಗಾದರೆ ಧರ್ಮದ ಶ್ರೇಷ್ಠತೆಯನ್ನು, ಧರ್ಮವು ನಿತ್ಯವಾದುದು, ಸೂರ್ಯ ಚಂದ್ರರು ಇರುವವರೆಗೂ ಧರ್ಮ ಅಂತ ಹೇಳುವಂಥದ್ದು ಇರ್ತದೆ, ಅದೇ ಸುಖ ದುಃಖ ಅಂತ ಹೇಳುವಂಥದ್ದು ಅದು ಅನಿತ್ಯವಾದುದು. ನೀರಿನ ಮೇಲಿನ ಗುಳ್ಳೆ ಹಾಗೆ, ಇವತ್ತು ಸುಖ ಬರ್ತದೆ, ಸುಖ ಬಂತು ಅಂತ ನಾವು ಸಂತೋಷದಲ್ಲಿರುವಾಗ ಅಲ್ಲಿ ದುಃಖ ಇರ್ತದೆ. ಸುಖಸ್ಯಾನಂತರ ದುಃಖಂ, ದುಃಖಸ್ಯಾನಂತರ ಸುಖಂ ಆಗಿರುವಾಗ ಇದೆಲ್ಲವೂ ಕೂಡ ನೀರಿನ ಮೇಲಿನ ಗುಳ್ಳೆಯ ತರದಿ, ಅದು ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಜೀವ ಅಂತ ಹೇಳುವಂಥದ್ದು ನಿತ್ಯವಾದದ್ದು. ಈ ದೇಹ ಅಂತ ಹೇಳುವಂಥದ್ದು ಅನಿತ್ಯ. ಈ ದೇಹ ಅಂತ ಹೇಳುವಂಥದ್ದು ಯಾವಾಗ ಅಳಿತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ದೇಹದೊಳಗಿರುವಂತಹ ಜೀವ ಅಂತ ಹೇಳುವಂಥದ್ದು, ಆತ್ಮ ಅಂತ ಹೇಳುವಂಥದ್ದು, ಅದಕ್ಕೆ ಸಾವು ಇಲ್ಲ. ಇದನ್ನು ನಾವು ಅರಿತುಕೊಳ್ಬೇಕು. ಹಾಗಾಗಿ ಜಗಜ್ಜನನಿಯಾದಂಥ ಸೀತಾದೇವಿಯು ನಮಗೆ ಯಾವ ರೀತಿಯಾದಂಥ ಮಾರ್ಗದರ್ಶನವನ್ನು ನಮಗೆ ಮಾಡಿಕೊಟ್ಟಿದ್ದಾಳೋ ಅದೇ ರೀ ಮಾರ್ಗದಲ್ಲಿ ನಾವು ಮುನ್ನಡೆಯುವಂಥದ್ದು ಪ್ರಾಜ್ಞರಾದಂಥ ಮಾನವರಿಗೆ ಅದು ಶ್ರೇಯಸ್ಸನ್ನು ತಂದುಕೊಡುತ್ತದೆ. ಹಾಗಾಗಿ ಈ ವಿಚಾರಗಳಿಂದ ನಾವು ಏನನ್ನು ತಿಳಿಯಬೇಕು ಎಂಬುದನ್ನು ಅಂದರೆ, ನಾವು ಸತ್ತ ಮೇಲೆ ನಮ್ಮ ಜೊತೆ ಸತ್ಕರ್ಮಗಳು ಮಾತ್ರ ಬರುವಂಥದ್ದು, ಉಳಿದವು ಯಾವುದು ಬರಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಅದೇ ನಮ್ಮನ್ನು ಭವಸಾಗರದಿಂದ ನಮ್ಮನ್ನು ಮೇಲಕ್ಕೆತ್ತುವಂಥದ್ದು. ಈ ದೇಹ ಅಂತೇಳುವಂಥದ್ದು ಅದು ಶಾಶ್ವತ ಅಲ್ಲ ಅಂತ ಹೇಳಿದೆ. ಆದರೆ ಆತ್ಮ ಅಂತೇಳುವಂಥದ್ದು ಶಾಶ್ವತ. ಹಾಗಾದರೆ ಆ ಆತ್ಮವನ್ನು ಭವಸಾಗರದಿಂದ ಮೇಲೆತ್ತಿಕೊಳ್ಳಬೇಕಾದರೆ ನಾವು ಮಾಡುವಂಥ ಸತ್ಕರ್ಮಗಳು ಅದಕ್ಕೆ ಪೂರಕವಾಗಿರುತ್ತದೆ. ನಾವು ಧರ್ಮ ಪಾಲನೆಯನ್ನು ಮಾಡಬೇಕು. ಯಾಕಂದರೆ ನಮ್ಮನ್ನು ಆ ಭವಸಾಗರದಿಂದ ಪಾರು ಮಾಡಲಿಕ್ಕೆ ಇದು ಅತ್ಯಂತ ವಿಶೇಷವಾದಂಥ ಶಕ್ತಿಯನ್ನು ಕೊಡುತ್ತದೆ. ಹಾಗಾಗಿ ಎಂತಹ ಸಂದರ್ಭ ಬಂದರೂ ಕೂಡ ನಾವು ಅಧರ್ಮಿಗಳಾಗಬಾರದು. ಹಾಗಾದರೆ ಮನು, ಯಾಕಂದರೆ ಅತ್ಯಂತ ಶ್ರೇಷ್ಠ ಮಹರ್ಷಿ ಆಗಿದ್ದಾನೆ ಮನು, ಹಾಗಾದರೆ ಏನು ಹೇಳುತ್ತಾನೆ ಈ ವಿಚಾರದಲ್ಲಿ ಅಂದರೆ, ಮನುಸ್ಮೃತಿ ಅಂತ ಹೇಳುವಂಥದ್ದುಂಟು. ಅದರಲ್ಲಿ ನಮ್ಮ ಜೀವನ ಪದ್ಧತಿ ಹೇಗೆ ಇರಬೇಕು, ಮನುಷ್ಯನಾದವನು ಹೇಗೆ ನಡ್ಕೊಳ್ಬೇಕು, ಅವನ ರೀತಿ ಏನು, ರಿವಾಜುಗಳೇನು, ಇವೆಲ್ಲವನ್ನು ಅದರಲ್ಲಿ ಚಿತ್ರಿಸಿದ್ದಾನೆ. ಹಾಗಾದರೆ ಆ ಮನು ಏನು ಹೇಳುತ್ತಾನಂದರೆ, ಪರಲೋಕದಲ್ಲಿ ಮನುಷ್ಯನ ಸಹಾಯಕ್ಕಾಗಿ ತಾಯಿಯಾಗಲಿ ತಂದೆಯಾಗಲಿ ಬಂಧುಗಳಾಗಲಿ ಮಿತ್ರರಾಗಲಿ ಬರುವುದಿಲ್ಲ. ಯಾಕಂದರೆ ಈ ಆತ್ಮ ಈ ದೇಹದಿಂದ ಹೊರಟು ಹೋದ ನಂತರ ನಾವು ಅದಕ್ಕೆ ಒಂದು ಚಿತೆಯಲ್ಲಿ ಬೆಂಕಿ ಕೊಟ್ಟು ಅದು ಭಸ್ಮ ಆದ ಕೊಳ್ಳೇ ನಾವು ಹೊರಟು ಬರುವಂಥದ್ದು. ಒಂದು 5-10 ನಿಮಿಷ ಜನರು ಮಾತಾಡಿಕೊಳ್ತಾರೆ, ಅಯ್ಯೋ ಪಾಪ ಅಂತ ಅಷ್ಟೇ. ಆದರೆ ಅಲ್ಲಿ ಮತ್ತೆ ಅವನ ಮೇಲೆ ಆತ್ಮ ಹೋದ ನಂತರ ಅವರ ಜೊತೆ ಯಾರೂ ಬರುವುದಿಲ್ಲ. ಹಾಗೆ ಅಲ್ಲಿ ಯಾರಾದರೂ, ಕೇವಲ ಧರ್ಮ ಒಂದೇ ನಮ್ಮನ್ನು ಕಾಪಾಡುವಂಥದ್ದು, ನಮ್ಮ ಈ ಆತ್ಮ ಅಂತೇಳುವಂಥದ್ದು ಅದಕ್ಕೆ ಕಷ್ಟ ಬಾರದಂತೆ ಅದು ಮುಂದೆ ಸುಕೃತಿಯನ್ನು ಪಡಬೇಕಾದರೆ ಅಲ್ಲಿ ನಾವು ಮಾಡಿದಂತಹ ಆ ಧರ್ಮ ಅಂತೇಳುವಂಥದ್ದು ಮುಂದೆ ನಮ್ಮನ್ನು ಕಾಪಾಡುವಂಥದ್ದು. ಹಾಗಾಗಿ ಜೀವಿಯು ಹುಟ್ಟುವಾಗಲೂ ಒಂಟಿಯಾಗಿ ಹುಟ್ಟುತ್ತಾನೆ, ಸಾಯುವಾಗಲೂ ಒಂಟಿಯಾಗಿ ಹೋಗುತ್ತಾನೆ. ಹಾಗೆ ತಾನು ಮಾಡಿದಂಥ ಸತ್ಕರ್ಮ ಫಲಗಳನ್ನು ಕೂಡ ಆತ ಒಂಟಿಯಾಗಿಯೇ ಅನುಭವಿಸುತ್ತಾನೆ. ಈ ಮೂರು ವಿಚಾರಗಳನ್ನು ನಾವು ಸರಿ ಮನಸ್ಸಿನಲ್ಲಿ ತಿಳ್ಕೊಳ್ಬೇಕು, ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಹುಟ್ಟು ಸಾವು ಅಂತ ಹೇಳುವಂಥದ್ದು ಅದು ಅವನ ಜೊತೆಯಲ್ಲಿ ಯಾರೂ ಬರುವುದಿಲ್ಲ. ಹಾಗಂತೇಳಿ ಮುಂದೆ ಆತ ಪಡುವಂಥ ಕಷ್ಟ, ಯಾಕಂದರೆ ಮನುಷ್ಯ ನಾವು ದೈಹಿಕವಾಗಿ ಇರುವಾಗ ಏನು ಸುಖ ದುಃಖಗಳನ್ನು ಅನುಭವಿಸ್ತೇವೆ, ಹಾಗೆ ಈ ಆತ್ಮ ಅಂತೇಳುವಂಥದ್ದು ಹೊರಟು ಹೋದ ನಂತರ ಅದು ಮತ್ತೆ ಪುನಃ ಆ ಆತ್ಮಕ್ಕೆ ಕೆಲವು ದುಃಖ ಅಂತೇಳುವಂಥದ್ದು ಅದು ಬಂಧಿತವಾಗಿ ಇರುತ್ತದೆ. ಅದಕ್ಕೆಲ್ಲ ವಿಶೇಷವಾಗಿ ಗರುಡ ಪುರಾಣ ಅಂತೇಳುವಂಥ ವಿಚಾರದಲ್ಲಿ ಇವೆಲ್ಲದಕ್ಕೂ ಶ್ರೇಷ್ಠವಾದಂಥ ವಿವರಣೆ ಕೊಟ್ಟಿದೆ. ಆತ್ಮವು ಮುಂದೆ ಏನಾಗುತ್ತದೆ, ದೇಹವನ್ನು ಬಿಟ್ಟು ಹೋದ ನಂತರ ಅದರ ಪಾಪ ಪುಣ್ಯ ಫಲಗಳು ಅದನ್ನು ಹೇಗೆ ಬಾಧಿಸುತ್ತವೆ ಇತ್ಯಾದಿ ವಿಚಾರಗಳು ಅದರಲ್ಲಿ ಹೇಳಲ್ಪಟ್ಟಿದೆ. ಹಾಗಾಗಿ ಜೀವಿಯು ಅಲ್ಲಿ ಪಾಪ ಪುಣ್ಯದ ಫಲವನ್ನು ಮತ್ತೆ ಅನುಭವಿಸಬೇಕಾಗುತ್ತದೆ. ಪ್ರಾಣ ಹೋದ ಮೇಲೆ ಮರಣಾನಂತರದ ಜೀವಿಯು ಅರ್ಜಿಸಿದ ಧರ್ಮ ಒಂದೇ ಆ ಪ್ರಾಣಿಯ ಜೊತೆಗೆ ಹೋಗುತ್ತದೆ ಎಂಬುದನ್ನು ಅಲ್ಲಿ ಮನು ಹೇಳಲ್ಪಡ್ತಾನೆ. ಹಾಗಾಗಿ ಮನುಷ್ಯನು
ಪರಲೋಕದಲ್ಲಿ ಸಹಾಯಕ್ಕಾಗಿ ಇಹದಲ್ಲಿ ನಿತ್ಯವೂ ಧರ್ಮ ಸಂಚಯನವನ್ನು ಮಾಡಬೇಕು. ಅದನ್ನೇ ಗರುಡ ಪುರಾಣದಲ್ಲೂ ಚಿತ್ರಣವನ್ನು ಕೊಟ್ಟಿರುವಂಥದ್ದು. ಅದಕ್ಕಾಗಿ ಸೂರ್ಯೋದಯಕ್ಕೆ ಮೊದಲು ಎದ್ದು ನಾವು ಜಪ ತಪ ಭಗವಂತನ ನಾಮಸ್ಮರಣೆ ಇತ್ಯಾದಿಗಳನ್ನು ಮಾಡಬೇಕು. ಮಹರ್ಷಿಗಳು ತೇಜಸ್ಪೂರ್ಣವಾಗಿ ಹೆಚ್ಚಿನ ಆಯುಷ್ಯವನ್ನು ಪಡೆದು ಕಾಂತಿಯುಕ್ತರಾಗಿ ಬದುಕುವುದಕ್ಕೆ ಕಾರಣ ಅವರು ಮಾಡುವಂತಹ ಗಾಯತ್ರಿ ಜಪವಾಗಲಿ ಅಥವಾ ಭಗವಂತನ ಕುರಿತು ನಿರಂತರ ಚಿಂತನೆಯಾಗಲಿ ಇದಕ್ಕೆಲ್ಲ ಕಾರಣ. ನಮಗೆ ಆಯುಷ್ಯು ತೇಜಸ್ಸು ಬಲ ಇತ್ಯಾದಿಗಳು ದೊರಕಿಸಿಕೊಡಬೇಕಾದ್ರೆ ಆ ಭಗವಂತನ ನಮ್ಮ ಧರ್ಮ ಅಂತ ಹೇಳುವಂಥದ್ದು ಅನುಗ್ರಹ ಬೇಕು. ಸಾಮಾನ್ಯರಾದಂತಹ ನಮಗೆ ಗಾಯತ್ರಿ ಜಪ ಮಾಡಲಿಕ್ಕೆ ಬರುವುದಿಲ್ಲ ಅಥವಾ ಇನ್ಯಾವುದಾದರೂ ಉಪಾಸನೆ ಮಾಡಲಿಕ್ಕೆ ಬರುವುದಿಲ್ಲ ಅಂತಾದರೆ ನಿರಂತರವಾಗಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುವಂಥದ್ದು. ಅದನ್ನೇ ಅಲ್ಲಿ ವಿದುರ ಹೇಳ್ತಾನೆ, ಕುಲಜನೇ ಆಗಲಿ ಅಕುಲಜನೇ ಆಗಲಿ ಭಗವಂತನ ನಾಮ ಸಂಕೀರ್ತನವನ್ನು ಯಾರು ಮಾಡುತ್ತಾನೋ ಅವನೇ ಸುಕೃತಿಯನ್ನು ಪಡೆಯುತ್ತಾನೆ. ಭಗವಂತನ ನಾಮ ಸಂಕೀರ್ತನೆಯ ಹೊರತು ಉಳಿದಂತಹ ಜಪ ತಪ ಹೋಮ ಹವನಾದಿಗಳು ಅಲ್ಲಿ ಅವನನ್ನು ಸಂಸಾರಾರ್ಣದಿಂದ ಅವನನ್ನು ದಾಟಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದೇ ಒಂದು ನಾವು ದೃಷ್ಟಿಯಿಂದ ನಾವು ಭಗವಂತನನ್ನು ಆರಾಧಿಸಬೇಕು, ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು, ಹಾಗೆ ಜಪ ತಪಾದಿಗಳಿಂದ ಭಗವಂತನನ್ನು ಒಲಿಸಿಕೊಳ್ಳಬೇಕು. ಹಾಗೆ ಮನುಷ್ಯನ ದುಸ್ತರವಾದಂಥ ಅಂಧಕಾರಮಯವಾದಂತಹ ನರಕಾದಿ ಲೋಕಗಳನ್ನು ಅವನು ಮಾಡಿದಂತಹ ಕರ್ಮಗಳು ಅವನನ್ನು ದಾಟಿಸುತ್ತದೆ. ಚಾಣಕ್ಯನು ಕೂಡ ಅದನ್ನೇ ಪುಷ್ಟೀಕರಿಸುತ್ತಾನೆ. ಚಲ ಲಕ್ಷ್ಮೀಶ್ಚಲ ಪ್ರಾಣಶ್ಚಲೇ ಜೀವಿತ ಮಂದಿರೇ ಚಲಾಚಲೇಚ ಸಂಸಾರೇ ಧರ್ಮಯೋಕೋ ನಿಶ್ಚಲಹ ಅಂತೇಳಿ ಚಾಣಕ್ಯ ಹೇಳಿದ್ದಾನೆ. ಅಂದರೆ ಲಕ್ಷ್ಮಿಯು ಚಂಚಲಿ, ನಾವು ಲಕ್ಷ್ಮಿಯನ್ನು ನಂಬಿ ನಾವು ಉದ್ಧಾರ ಆಗ್ತೇವೆ ಅಂತ ತಿಳ್ಕೊಳ್ಬಾರ್ದು. ಈ ಪ್ರಾಣವು ಹೋಗುವಂಥದ್ದು, ಅದು ಯಾವತ್ತೂ ಈ ದೇಹದಲ್ಲಿ ಅಂಟಿಕೊಂಡು ಕುಳಿತಿರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಜೀವವು ಮನೆಯು ನಾಶವಾಗುವಂಥದ್ದು, ನಾವು ಮಾಡಿದಂಥೆಲ್ಲ ಸಂಪತ್ತುಗಳು ನಾಶವಾಗುವಂಥದ್ದು. ಈ ಚರಾಚರ ಜಗತ್ತಿನಲ್ಲಿ ಧರ್ಮ ಒಂದೇ ನಿಶ್ಚಲವಾದುದು, ಅವಿನಾಶಿಯಾದುದು ಎಂಬುದಾಗಿ ಚಾಣಕ್ಯ ಹೇಳುತ್ತಾನೆ. ಹಾಗೆ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳ್ತಾರೆ. ಅಂದರೆ ಈ ಪ್ರವಚನ ಕೇಳಿದ ಮೇಲೆ ನಮಗೆ ಮನಸ್ಸಿನಲ್ಲಿ ಬರ್ತದೆ, ಇಂತಹ ಸತ್ ಪ್ರವಚನಗಳನ್ನು ಕೇಳಿದಾಗ ನಾವೊಂದು ಮನುಷ್ಯನಾದವನು ನಾವೊಂದು ಇದುವರೆಗೆ ಎಷ್ಟು ವರ್ಷ ಬದುಕಿದ್ದೆವು, ಇನ್ನೊಂದು ಎಷ್ಟು ವರ್ಷ ಬದುಕಬಹುದು ಅದನ್ನು ನಮಗೆ ಗೊತ್ತಾಗುವುದಿಲ್ಲ. ಆ ಭಗವಂತನಿಗೆ ಮಾತ್ರ ಗೊತ್ತು ಒಬ್ಬ ಮನುಷ್ಯನ ಆಯುಷ್ಯ ಎಷ್ಟು ಅಂತೇಳಿ. ಸಾಮಾನ್ಯವಾಗಿ ಒಬ್ಬ ಮನುಷ್ಯ 80 ವರ್ಷ, 90 ವರ್ಷ, 100 ವರ್ಷ ಬದುಕ್ತಾನಂತಿದ್ದರೆ ಈಗೆಲ್ಲ 40 ವರ್ಷ, 50 ವರ್ಷಗಳಲ್ಲೂ ಕೂಡ ಮನುಷ್ಯರು ಸಾವನ್ನಪ್ಪುವುದನ್ನು ಕಾಣ್ತೇವೆ. ಹಾಗಾಗಿ ಯಾರ ಆಯುಷ್ಯು ಎಷ್ಟೆಂಬುದನ್ನು ಯಾರಿಗೂ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯವಾಗದಂಥ ಈ ಸಂದರ್ಭದಲ್ಲಿ ನಾವು ಈಗ ಒಂದು ಚಿಂತನೆಗೆ ಒಳಪಡಬೇಕು. ಭಗವಂತ ನಮಗೇನಾದರೂ ಸ್ವಲ್ಪ ಆಯುಷ್ಯವನ್ನು ಹಿಂದೆ ಮುಂದೆ ಕೊಟ್ಟಿದ್ದರೆ ಹಾಗಾದರೆ ನಾವು ಆ ಸಂದರ್ಭವನ್ನು ಹೇಗೆ ಸದುಪಯೋಗ ಪಡಿಸಿಕೊಳ್ಬೇಕು ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಸತ್ಕಾರ್ಯಗಳನ್ನು, ಸ್ವಧರ್ಮವನ್ನು ಹಾಗೂ ಭಗವಂತನ ನಾಮ ಸ್ಮರಣೆಯನ್ನು ಅನುದಿನವೂ ಆಚರಿಸುವ ಮೂಲಕ ಮುಂದಿನ ಜನ್ಮಕ್ಕೆ ಬೇಕಾದಂಥ ಸುಕೃತ ಪುಣ್ಯವನ್ನು ನಾವು ಈ ಉಳಿದ ಆಯುಷ್ಯದಲ್ಲಿ ಮಾಡಿಕೊಳ್ಳಬೇಕೆಂಬುದು ಇಂದಿನ ಈ ಪ್ರವಚನದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ನಾವು ಇಂದು ಸಂಕಲ್ಪ ಮಾಡಿಕೊಳ್ಳಬೇಕಾಗ್ತದೆ. ಹಾಗಾಗಿ ನಾವು ಮಾಡಿದ ಪ್ರಾರಬ್ಧ ಕರ್ಮವನ್ನು ತಪ್ಪಿಸಲಿಕ್ಕೆ ಆಗದು. ಹಾಗಾದರೆ ನಾವು ಮಾಡಿದ ಕರ್ಮ ಬಲವಂತವಾದರೆ ನೀನೇನು ಮಾಡುವೆ ಹರಿಯೇ ಎಂದು ದಾಸರು ಹಾಡಿದ್ದಾರೆ. ಯಾಕಂದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಭಗವಂತನಲ್ಲಿ ನಾವು ಬಹಳಷ್ಟು ನಾವು ಬೇಡಿಕೆಯನ್ನು ಇಡ್ತೇವೆ. ನಾವು ನನಗೆ ಇಂಥ ಕೆಲಸ ಕೊಟ್ಟರೆ ಅಥವಾ ಮಗಳಿಗೆ ಮದುವೆ ಮಾಡಿದರೆ ನನಗೆ ಸಂಪತ್ತು ಕೊಟ್ಟರೆ ನಿನಗೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ನಾವು ಆಮಿಷಗಳನ್ನು ಒಡ್ತೇವೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ್ದು ಎಷ್ಟೇ ಆಮಿಷಗಳನ್ನು ಭಗವಂತನಿಗೆ ಕೊಟ್ಟರೂ ಕೂಡ ಅಲ್ಲಿ ಭಗವಂತ ನಮ್ಮನ್ನು ಒಳ್ಳೆಯದನ್ನಾಗಲಿ ಕೆಟ್ಟದನ್ನು ಮಾಡಿ ಅಧಿಕಾರ ಅಲ್ಲಿ ತಳ್ಳುವಂಥದ್ದು ಭಗವಂತನಿಗಿಲ್ಲ. ಯಾಕಂದರೆ ಅವನಿಗೇನು ಕೊಡುವುದಿದ್ದರೂ ಕೂಡ ನಾವು ಅರ್ಜಿಸಿದಂಥ ಪಾಪ ಪುಣ್ಯಗಳನ್ನೇ ಅವನು ಅನುಗ್ರಹ ಮಾಡುವಂಥದ್ದು, ಅದು ಕೊಡಲಿಕ್ಕೆ ಸಾಧ್ಯವಾಗುವಂಥದ್ದು. ಉದಾಹರಣೆಗೆ ನಾವು ಬ್ಯಾಂಕಿಗೆ ಹೋಗಿ ನಾವೊಂದು 50,000 ರೂಪಾಯಿ ನಮಗೆ ಬೇಕು ಅಂತೇಳಿ ಚೆಕ್ ಬರೆದು ಕೊಟ್ಟರೆ ಅಲ್ಲಿ ಇರುವುದು 30,000 ರೂಪಾಯಿ ಆದರೆ ಅಲ್ಲಿ ಬ್ಯಾಂಕಿನವರಿಗೆ ಕೊಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನಾವು ಅಲ್ಲಿ ಹಾಕಿದಂಥ ಹಣ ಅಲ್ಲಿ ಬಹಳಷ್ಟು ಕಡಿಮೆ ಇದೆ. ಅದೇ ರೀತಿಯಾಗಿ ಭಗವಂತನೂ ಕೂಡ ನಾವು ಅರ್ಜಿಸಿದಂತಹ ಕರ್ಮಫಲ ಅಂತೇಳುವಂಥದ್ದು ಒಳ್ಳೆಯದು ಇಲ್ಲದಿದ್ದರೆ ನಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಅವನಿಂದ ಸಾಧ್ಯ ಆಗುವುದಿಲ್ಲ. ಅದನ್ನು ನಾವು ಗಮನಿಸಬೇಕು, ಅದನ್ನು ತಿಳಿದುಕೊಂಡು ನಾವು ಸತ್ಕರ್ಮಿಗಳಾಗಬೇಕು, ಸ್ವಧರ್ಮವನ್ನು ಆಚರಿಸಬೇಕು ಅಂತ ನಾವು ಈ ಮೂಲಕ ನಾವು ಅದನ್ನು ತಿಳಿದುಕೊಳ್ಬೇಕು. ಇದಕ್ಕೆ
ಒಂದು ವಿಶೇಷವಾದಂತಹ ಒಂದು ಕಥೆಯ ಮೂಲಕ ಇದಕ್ಕೆ ಉತ್ತರವನ್ನು ಕೊಡುವುದಿದ್ದರೆ, ಒಂದು ಊರಿನಲ್ಲಿ ಜಯ ವಿಜಯರೆಂಬಂಥ ಇಬ್ಬರು ಆಪ್ತ ಮಿತ್ರರಿದ್ದರು. ಯಾವುದೇ ಕಾರ್ಯ ಮಾಡುವುದಿದ್ದರೂ ಕೂಡ ಅವರು ಜೊತೆಯಾಗಿ ಮಾಡ್ತಿದ್ರು, ಜೊತೆಯಲ್ಲಿ ಸೇರಿ ಮಾಡ್ತಿದ್ರು. ಹೀಗಿರುವಂಥ ಸಂದರ್ಭದಲ್ಲಿ ಅವರು ಒಂದೇ ಕಡೆ ಕೆಲಸವನ್ನು ಮಾಡುವುದರಿಂದ ಜೊತೆಯಾಗಿ ಕೆಲಸಕ್ಕೆ ಹೋಗುತ್ತಿದ್ದರು. ಆದರೆ ಜಯ ಅಂತ ಹೇಳುವವನು ದೇವರ ಮೇಲೆ ನಂಬಿಕೆಯನ್ನಿಟ್ಟಿದ್ದ, ವಿಜಯ ಅಂತ ಹೇಳುವವನು ದೇವರ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ. ವಿಜಯ ಹೇಳ್ತಾನೆ, ನಾನು ಜೀವನದಲ್ಲಿ ಚೆನ್ನಾಗಿದ್ದೇನೆ, ನನಗೆ ಏನು ತೊಂದರೆ ತಾಪತ್ರಗಳು ಇದುವರೆಗಾಗಲಿಲ್ಲ, ಎಲ್ಲವೂ ನನಗೆ ಅನುಕೂಲಕರವಾಗಿದೆ, ಹಾಗಾಗಿ ನಾನು ದೇವರನ್ನು ಯಾಕೆ ಮೊರೆ ಹೋಗಬೇಕು ಅಂತ. ಆದರೆ ಆ ಜಯ ಅಂತ ಹೇಳುವವನು ದೇವರ ಮೇಲೆ ಅಪಾರವಾದ ನಂಬಿಕೆ ಇದ್ದು, ದಿನನಿತ್ಯವೂ ದಾರಿಯಲ್ಲಿ ಹೋಗುವಾಗ ಒಂದು ದೇವಾಲಯವಿತ್ತು, ಆ ದೇವಾಲಯಕ್ಕೆ ಅಲ್ಲಿ ಹೋಗಿ ದೇವರನ್ನು ಪ್ರಾರ್ಥಿಸಿ ನಮಸ್ಕರಿಸಿ ಸುತ್ತು ಬಂದು ಮತ್ತೆ ಕೆಲಸಕ್ಕೆ ಹೋಗುವಂಥ ಪರಿಪಾಠವನ್ನು ಆತ ಇಟ್ಟುಕೊಂಡಿತ್ತು. ಆದರೆ ವಿಜಯ ಮಾತ್ರ ದೇವಳದೊಳಗೆ ಹೋಗದೆ ಹೊರಗಿನಿಂದಲೇ ನಿಂತು ತನ್ನ ಸ್ನೇಹಿತನಿಗೆ ಕಾಯ್ತಾ ಇದ್ದಂತೆ. ಹೀಗೆ ಅನೇಕ ವರ್ಷಗಳು ಮುಂದಕ್ಕೆ ಹೋಗ್ತಾ ಇತ್ತು. ಈ ಕ್ರಮ ಅಂತೇಳುವಂಥದ್ದು ನಿರಂತರವಾಗಿ ನಡೆಯುತ್ತಿತ್ತು. ಹೀಗಿರುವಂಥ ಸಂದರ್ಭದಲ್ಲಿ ಒಂದು ದಿನ ಜಯನು ಎಂದಿನಂತೆ ದೇವಳದ ಒಳಗೋಗಿ ದೇವರಿಗೆ ಸುತ್ತು ಬಂದು ಅಲ್ಲಿ ನಮಸ್ಕರಿಸಿ ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ಎಲ್ಲೋ ಅಡಗಿದ್ದ ಒಂದು ಚೇಳು ಅವನ ಕೈಗೆ ಬಂದು ಕಚ್ಚಿತದಂತೆ. ಅದೊಂದು ಕುಟುಕುತದೆ. ಅದರ ಬಾಧೆ ಎಷ್ಟಿತ್ತಂದರೆ ಆ ನೋವಂತೇಳುವಂಥದ್ದು ಅವನಿಗೆ ತಡೀಲಿಕ್ಕಾಗುವುದಿಲ್ಲ. ಕೈಯೆಲ್ಲ ಊದಿ ನೀಲಿ ಬಣ್ಣಕ್ಕೆ ಅದು ತಿರುಗುತ್ತದಂತೆ. ಆತ ಬೊಬ್ಬಿಡುತ್ತಾ ದೇವಳದ ಹೊರಕ್ಕೆ ಬರ್ತಾನಂತೆ. ಅಲ್ಲಿ ವಿಜಯ ಸ್ನೇಹಿತನಿಗಾಗಿ ಕಾದಿರುತ್ತಾ ಸಮಯವನ್ನು ಕಳೆಯುವುದಕ್ಕಾಗಿ ನೆಲವನ್ನು ಅಲ್ಲಿ ಮೆಲ್ಲನೆ ಕೆರೆಯುತ್ತಿದ್ದಂತೆ, ಅಗೆಯುತ್ತಿದ್ದಂತೆ. ಹೀಗೆ ಆ ಕರ್ಮವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಏನೋ ಪಳಪಳನೆ ಹೊಳೆದಂಥದ್ದು ಕಂಡು ಅಲ್ಲಿ ಪರಿಶೀಲಿಸಿ ನೋಡಲಾಗಿ ಅಲ್ಲಿ ಚಿನ್ನದ ಒಂದು ನಾಣ್ಯ ಸಿಗ್ತದೆ. ಮತ್ತು ಅಲ್ಲಿ ಸ್ವಲ್ಪ ಅಗಿತಾನಂತೆ. ಹೀಗೆ ಇನ್ನೂ ಸ್ವಲ್ಪ ಆಳವಾಗಿ ಅಗೆದಾಗ ಮತ್ತೆ ಕೆಲವು ಚಿನ್ನದ ನಾಣ್ಯಗಳು, ಹೀಗೆ 8-9 ಚಿನ್ನದ ನಾಣ್ಯಗಳು ಸಿಗ್ತವೆ. ಅವನ್ನು ಆತ ತನ್ನ ಜೇಬಿನಲ್ಲಿ ಇಟ್ಟುಕೊಳ್ತಾನಂತೆ. ಅಷ್ಟರಲ್ಲಿ ಇವನು ಚೇಳಿಂದ ಕುಟುಕಿಸಿಕೊಂಡು ಬಂದಂಥ ಈತನ ಒಬ್ಬೆ ಕೇಳಿ ಆತನನ್ನು ಅಲ್ಲಿ ಆಸ್ಪತ್ರೆಗೆ ಸಾಗಿಸುವಂಥದ್ದು, ಅಲ್ಲಿ ಔಷಧೋಪಚಾರಗಳನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲವೂ ಸರಿಯಾಯಿತು, ಅವನ ನೋವು ಕಡಿಮೆ ಆಯಿತು ಅಂತ ಹೇಳಿದಾಗ ಅಲ್ಲಿ ಅವನನ್ನು ಕರೆದು ಹೇಳ್ತಾನಂತೆ, ನೋಡು, ಇಷ್ಟು ವರ್ಷಗಳ ಕಾಲ ನೀನು ದೇವಸ್ಥಾನಕ್ಕೆ ಹೋದಿ, ದೇವರನ್ನು ಪ್ರಾರ್ಥನೆ ಮಾಡಿದೆ, ಆದರೆ ಕೊನೆಗೆ ದೇವರು ನಿನಗೆ ಕೊಟ್ಟಂಥ ಪ್ರತಿಫಲ ಏನಂದರೆ ಚೇಳಿನಿಂದ ನಿನಗೆ ಕಚ್ಚಿಸಿಕೊಳ್ಬೇಕಾಯಿತು, ನಿನಗೆ ನೋವೇ ಸಿಕ್ಕಿತು. ಅದರ ಬದಲಾಗಿ ದೇವರನ್ನು ಪ್ರಾರ್ಥಿಸದೆ ನಾನು ಹೊರಗಿನಿಂದ ನಿಂತಹ ಸಂದರ್ಭದಲ್ಲಿ ನನಗೆ ಚಿನ್ನದ ನಾಣ್ಯಗಳು ದೊರೆತವು ಅಂತ ಆ ಸ್ನೇಹಿತನಲ್ಲಿ ಹೇಳಿದಾಗ ಅಲ್ಲಿ ಇಬ್ಬರಿಗೂ ಒಂದು ರೀತಿಯಾಗಿ ಗೊಂದಲ. ಅವನಿಗೂ ದೇವರ ಮೇಲೆ ನಂಬಿಕೆ ಇತ್ತು, ಹಾಗಾದರೆ ನಾನು ದೇವರನ್ನು ನಂಬಿದ್ದಕ್ಕೆ ನನಗೆ ಈ ರೀತಿಯಾದ ಶಿಕ್ಷೆಯ. ಅವನ ಮನಸ್ಸಿನಲ್ಲಿ ಒಂದು ರೀತಿಯಾದಂಥ ಗೊಂದಲದ ವಾತಾವರಣ ಉಂಟಾಗ್ತದೆ. ಹಾಗಾದರೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದು ಹೇಗೆ, ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳುವುದು ಹೇಗೆ ಅಂತ ಆಲೋಚನೆ ಮಾಡಲು ಒಬ್ಬ ಜ್ಞಾನಿಗಳಾದಂಥ ಯೋಗಿಗಳ ಬಳಿಗೆ ಹೋಗ್ತಾನಂತೆ. ಹೀಗೆ ಯೋಗಿಗಳ ಬಳಿಗೆ ಹೋದಾಗ ಅಲ್ಲಿ ಕೊಟ್ಟಂತಹ ಉತ್ತರ ಅಲ್ಲಿ ಹೇಳ್ತಾನಂತೆ, ಜಯ ದೈವಭಕ್ತನಾಗಿದ್ದರೂ ಕೂಡ ಹಿಂದಿನ ಜನ್ಮದಲ್ಲಿ ಆತ ಬಹಳಷ್ಟು ಕೆಟ್ಟ ಕಾರ್ಯಗಳನ್ನು ಮಾಡಿದ್ದ, ಕೆಟ್ಟ ಫಲದಿಂದಾಗಿ ಆತ ಬಹಳ ಕೆಟ್ಟದ್ದನ್ನು ಅನುಭವಿಸಬೇಕಿತ್ತು. ಆದರೆ ಈ ಜನ್ಮದಲ್ಲಿ ಅವನು ದೈವಭಕ್ತಿ ಮಾಡಿದ್ದರಿಂದ, ಸ್ವಧರ್ಮಾಚರಣೆಯನ್ನು ಮಾಡಿದ್ದರಿಂದ ಅವನಿಗೆ ಅಲ್ಲಿ ಅದರ ಸ್ವಲ್ಪ ಅಂಶ ಆ ಚೇಳನ್ನು ಕಡಿಸಿಕೊಳ್ಳುವಂತಹ ಯೋಗ ಬಂತು. ಇಲ್ಲದಿದ್ದರೆ ಇವತ್ತಿನ ದಿನ ಆತ ಹಾವಿನಿಂದ ಕಡಿಸಿಕೊಂಡು ಸಾಯಬೇಕಾಗಿತ್ತು. ಅದಕ್ಕೆ ವಿರುದ್ಧವಾಗಿ ವಿಜಯನು ಹಿಂದಿನ ಜನ್ಮದಲ್ಲಿ ಅತ್ಯುತ್ತಮವಾದಂತಹ ಕಾರ್ಯಗಳನ್ನು ಮಾಡಿ ಅಪಾರ ಪುಣ್ಯವನ್ನು ಸಂಗ್ರಹಿಸಿ ಬಂದದ್ದರಿಂದ ಆತನಿಗೆ ಕೊನೆಯದಾಗಿ ಉಳಿದಂತಹ ಒಂದು ಸ್ವಲ್ಪ ಅಂಶ, ಅಂದರೆ ಆತ ಮತ್ತೆ ಈ ಜನ್ಮದಲ್ಲಿ ದೇವತಾ ಕಾರ್ಯ ಮಾಡಲಿಲ್ಲ, ಹಿಂದಿನ ಜನ್ಮದ ಒಂದು ಅಲ್ಪ ಪುಣ್ಯ ಅಂಶ ಉಳಿದಿದ್ದರಿಂದ ಕೆಲವು ಚಿನ್ನದ ನಾಣ್ಯ ಸಿಕ್ಕಿತ್ತು. ಇಲ್ಲದಿದ್ದರೆ ಅವನಿಗೆ ಚಿನ್ನದ ಕೊಪ್ಪರಿಗೆಯೇ ಸಿಗಬೇಕಿತ್ತು. ಆದರೆ ಇಲ್ಲಿ ಈ ಪಾಪ ಮತ್ತು ಪುಣ್ಯದ ಫಲ ಅಂತೇಳುವಂಥದ್ದು ಯಾವ ರೀತಿ ಮನುಷ್ಯನಿಗೆ ಸಿಗ್ತದೆ ಅಂತ, ಅವನಿಗೆ ಕಷ್ಟ ಬರಬೇಕಿತ್ತು, ಅದು ಕಣ್ಣಿಗೆ ಬಂದದ್ದು ಕಣ್ಣಿನ ರೆಪ್ಪೆಗೆಂಬಂತೆ ಅಲ್ಲಿ ಹೋಯಿತು. ಹಾಗೆಯೇ ಇಲ್ಲಿ ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕು ಅಂದರೆ ನಾವು ಏನು ಕರ್ಮಗಳನ್ನು ಮಾಡಿದ್ದೆವೋ ಅದರ ಫಲವನ್ನು ನಾವು ಯಾವುದಾದರೂ ಒಂದು ಜನ್ಮದಲ್ಲಿ ಅನುಭವಿಸಲೇಬೇಕಾಗುತ್ತದೆ. ಹಾಗಾಗಿ ಈ ಕಥೆಗಳನ್ನು ನಾವು ಅರ್ಥ ಮಾಡಿಕೊಂಡು ನಾವು ಏನು ತಿಳ್ಕೊಳ್ಬೇಕಂದರೆ ನಾವು ಹೆಚ್ಚಿನದಾಗಿ ಅಂದರೆ 4 ಜನಕ್ಕೆ ಸಹಾಯ ಮಾಡುವ ಗುಣವನ್ನು ನಾವು
ಇಟ್ಟುಕೊಂಡಾಗ, ಧರ್ಮದ ಆಚರಣೆಯನ್ನು ಮಾಡಿದಾಗ, ಸತ್ಕರ್ಮಿಗಳಾದಾಗ ಆ ಕರ್ಮ ಫಲ ಅಂತ ಹೇಳುವಂಥದ್ದು ನಮಗೆ ಅದು ಸಮಯಕ್ಕೆ ಸರಿಯಾಗಿ ದೊರೆತು ಅದರಿಂದ ಪ್ರಯೋಜನ ಬರ್ತದೆ. ಹಾಗಾಗಿ ಪರಲೋಕದಲ್ಲಿ ನಾವು ಚೆನ್ನಾಗಿರಬೇಕು ಅಂತಿದ್ರೆ, ಅಲ್ಲೂ ನಮಗೆ ಬೆಳಕಿನ ದಾರಿ ಸಿಗಬೇಕು ಅಂತಿದ್ರೆ ನಾವು ಸ್ವಧರ್ಮ ಆಚರಣೆಯನ್ನು ಮಾಡಬೇಕು. ಧರ್ಮಯುತವಾಗಿ ನಾವು ಜೀವನದಲ್ಲಿ ನಡೆದುಕೊಂಡು ಸಮಾಜಕ್ಕೆ ನಾವು ಒಳಿತನ್ನು ಉಂಟು ಮಾಡಬೇಕು ಎಂಬ ಮಾತಿನೊಂದಿಗೆ ಈ ಪ್ರವಚನ ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.